आजाद रा सदगुरुनाथ गुरलिंग जंगम महाराज की जय। राजाद रा सदगुरुनाथ बहु साहेब महाराज की जय। राजाद रा सदगुरुनाथ संगमेश्वर महाराज की जय। राजाद रा सदगुरुनाथ गिरिमल्लेश्वर महाराज की जय। राजाद रा सदगुरुनाथ शोप्रभु महाराज की जय। राजाद रा सदगुरुनाथ माधवानंद प्रभु की जय। राजाद रा सदगुरुनाथ गुरुपुत्रेश्वर महाराज की जय। इंचगेरी अध्यात्म संप्रदाय सर्वधर्मगळ समभाव मत्तु जाति मत पंथगळ ऐक्य दुनिया में हरेक का अंतिम ध्येय आत्म साक्षात्कार होता है। ये जगत नोळगे प्रतियोब्ब मानव जन्मद गुरी आत्मज्ञान आत्म साक्षात्कार अंत हेळ्तार। आत्मज्ञान अंद्रे एनु पहावय आपनाशि आपन ತನ್ನನ್ನ ತಾನು ನೋಡೋದು, ತನ್ನ ತಾನರಿದೊಡೆ ತಾನೇ ಮುಕ್ತ. ಇದು ದೊಡ್ಡ ವಿಷಯ ಅಲ್ಲ, ಇದು ಬಹಳ ಸರಳ, ಬಹಳ ಸುಲಭ. ಇದು ಎಷ್ಟು ಸುಲಭಪ್ಪ ಅಂತ ಕೇಳಿದರೆ ಸತ್ಯ ದರ್ಶನ ಆಗಿಬಿಡ್ತಂದ್ರೆ ಸತ್ಯ ಜ್ಞಾನ ಆಕತಿ. ಸತ್ಯ ಜ್ಞಾನ ಅಂದ್ರೆ ವಾಸ್ತವಿಕತೆ. ಅಂಥ ವಾಸ್ತವಿಕತೆಯನ್ನು ಅನುಭವಿಸೋದು, ಜೀವಿಸೋದು, ಆಚರಣೆಗೆ ತರೋದು ಮಾನವನಿಗೆ ಅತಿ ಸುಲಭ. ಮಾನವ ಜನ್ಮ ಬಹುದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳೀರ ಅಂತಾರೆ. ಈ ಮಾನವ ಜನ್ಮ ಅರಿವುಳ್ಳಂಥ ಜನ್ಮ, ಇದನ್ನು ಹಾನಿ ಮಾಡಿಕೊಳ್ಳಬಾರ್ದು, ಸಾರ್ಥಕ ಮಾಡಿಕೊಳ್ಳಬೇಕು ಅಂತ. ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದ್ದರೆ ಏನು ಮಾಡಬೇಕು? ಮಾಡಬೇಕಾದ್ದೇನೂ ಇಲ್ಲವೇ ಇಲ್ಲ. ಹ್ಯಾಂಗಿರಬೇಕು ಹಾಂಗಿರಬೇಕು, ಇರೋದ್ರೊಳಗೆ ಬಾಧಾ ತಂದುಕೊಳ್ಳಬಾರ್ದು, ಆತಂಕ ತಂದುಕೊಳ್ಳಬಾರ್ದು, ದುಃಖಿಗಳಾಗಬಾರದು. ಅದಕ್ಕೆ ಶರಣರು ಅಂದಾರ ನೋಡ್ರಿ, ಹೆಣ್ಣು ಮಾಯೆಯಲ್ಲ, ಹಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಿನ ಆಸೆಯೇ ಮಾಯೆ. ಮನಸ್ಸಿನ ಮುಂದೇನೊಂದು ಆಸೆ ಐತಿ, ಲಾಲಚ್ ಐತಿ, ಅದ ಮಾಯ ಅಂತಾರವ್ರು. ಅದನ್ನಷ್ಟು ಕಡ್ಕೊಂಬಿಟ್ರೆ ಅವನಂಥ ಸುಖಿ ಈ ಜಗತ್ತಿನೊಳಗೆ ಮತ್ತೊಬ್ಬರು ಯಾರೂ ಇಲ್ಲ ಅಂತಾರೆ. ಒಬ್ಬ ಬೆಸ್ತ್ರವ ನದಿ ದಂಡೆ ಮೇಲೆ ಒಂದು ಜೋಪಡಿ ಕಟ್ಕೊಂಡು ವಾಸವಾಗಿದ್ದ, ಗಂಡ ಹೆಂಡತಿ ಇಬ್ಬರೇ. ನಿತ್ಯದೊಳಗೆ ನದಿಯೊಳಗೆ ಇಳಿದ ಮೀನುಗಳನ್ನು ಹಿಡಿತಿದ್ದ, ಪ್ಯಾಟಿಗೆ ಹೋದು ಮಾರ್ತಿದ್ದ, ಬಂದ ಹಣದೊಳಗೆ ತಮ್ಮ ಉಪಜೀವನ ನಡೆಸ್ಕೋತ ಅವಾಗ ಆಸೆ ಆಗಿತ್ತು ಮನೆ ಕಟ್ಟಬೇಕು. ಅದಕ್ಕೊಂದಿಷ್ಟು ದುಡ್ಡು ಕೂಡ ಹಾಕಿದ್ದ. ಹಿಂಗೆ ಅವನು ಸಂಸಾರ ಸಾಗಿತ್ತು. ಅವ ಪ್ಯಾಟಿಗೆ ಮೀನಾ ಮಾರಾಕ ಹೋಗಿದ್ದ ಗಂಡ ಹೆಂಡತಿ ಕೂಡಿಬ್ರು. ಆದರೆ ಹೊಳೆ ತಳದೊಳಗೆ, ನದಿ ತಳದೊಳಗೆ ದೊಡ್ಡ ಮಳೆ ಬಿದ್ದುಬಿಡ್ತು, ದೊಡ್ಡ ಮಹಾಪೂರ ಬಂದುಬಿಡ್ತು. ಈ ಬೆಸ್ತನ ಗುಡಿಸಲ ಕೊಚ್ಚಿ ಹೋಗಿಬಿಡ್ತು, ಹೇಳಿ ಹೆಸರಿಲ್ದಂಗಾತು. ಬೆಸ್ತ್ರ ಅವನು ಪ್ಯಾಟಿಯಿಂದ ಬಂದು ನೋಡ್ತಾನೆ, ಗುಡಿಸಲಿಲ್ಲ, ಕೊಚ್ಚಿ ಹೋಗ್ಯದ. ನೋಡ್ತಾನ ಹೊಳಿ ತುಂಬ್ಯದ,
ಸೆಟ್ಟ ಬಂದುಬಿಡ್ತು. ಇಂಥ ಹೊಳೆಯನ್ನು ಯಾರು ಮಾಡಿದರು, ಯಾರು ತಂದರು ಎಷ್ಟು ನೀರನ್ನು, ಮಳೆ ಯಾರು ಅಲ್ಲಿ ಆಯ್ತು, ಇದನ್ನು ಯಾವ ಮಾಡಿದಂದ್ರೆ ದೇವರೇ ಮಾಡಿದ ಅಂದವು. ದೇವರ ಮೇಲೆ ಸೆಟ್ಟು ಬಂದುಬಿಡ್ತು. ಸೆಟ್ಟು ಬಂದ ಕೂಡಲೇ ಶುರು ಮಾಡಿದವು, ಬಯ್ಯಾಕೆ ಶುರು ಮಾಡಿದ ಯಾರನ್ನ, ದೇವರನ್ನು. ಎಷ್ಟು ಬೈತಾನಂತಂದ್ರೆ ಜಗದಾಗಿನ ಎಲ್ಲ ಬೇಗಳು ಮುಗಿದ್ರೂ ಅವನು ಮುಗಿಲಿಲ್ಲ, ಬೇಗಳ ಮುಗಿಯಲು ಹಂಗೆ ಬೇಯ್ತಾನೆ, ಹಂಗೆ ಬೇಯ್ತಾನೆ. ಆ ಬೇಯೋದ್ರೊಳಗೆ ಏಕಾಗ್ರತೆ ಮೂಡಿ ಹೋಗಿತ್ತು, ದೇವರು ಪ್ರಕಟ ಆಗಿಬಿಟ್ಟಿದ್ದ. ಎದುರಿ ನಿಂತಾನ ದೇವರು, ಯಾಕೆ ಬೈತೀಯೋ ಅಂದ. ಬೇದ ಏನು ಮಾಡಲಿ ಅನ್ನೋ, ಇರಾವನ ಬಡವ, ಸಣ್ಣ ಗುಡಿಸ್ಲಾಕೊಂಡು ಜೀವನ ನಡೆಸ್ತಿದ್ನಿ, ನಿನ್ನ ಮನಸ್ಸಿಗೆ ಬರಲಿಲ್ಲ, ಕೆಡಿಸಿಬಿಟ್ಟು ಓದ್ಬಿಟ್ಟು ನಮ್ಮ ಸಂಸಾರ ಹಾಳು ಮಾಡಿಬಿಟ್ಟು, ಒಂದು ನಾಲ್ಕು ದುಡ್ಡು ಕೂಡ ಹಾಕೀನಿ ಅವು ಹೋಗಿಬಿಟ್ಟು, ನಿನ್ನ ಹೆಸರಲ್ಲಿ ಎಷ್ಟು ಬಬ್ಬಿ ಕೊಟ್ರೂ ಸಾಲದು ಅಂತೇಳಿ ಸಿಕ್ಕಾಪಟ್ಟೆ ಒದರಾಡ್ಲಿಕ್ಕೆ ಇದ್ದ. ಯಾಕೆ ಬೇಕಾಗೈತಿ ಅನ್ನೋ, ಮಣಿ ಬೇಡನ ಗುಡಿಸಲು ಆದಮೇಲೆ ಮಣಿ ಬೇಕು, ಬೇಡ ನನಗೆ ಮಣಿ ಬೇಕು, ಏನೋ ಕೊಡ್ತಿರಲ್ಲ ತಗೋ ಅಂದವ, ಕೊಡ್ನೋ ಅಣ್ಣು ಅಂದವ. ಎಡಗಡೆ ದಿಬ್ಬದ ಮೇಲೆ ನೋಡು, ಸುಂದರವಾದಂಥ ಅರಮನೆ ಇತ್ತು. ನೋಡಿದವ ಅರಮನೆ ಅಂದ, ತಗೋ ಆ ಅರಮನೆಯನ್ನು ಕೊಟ್ಬಿಡ್ತಾನೆ ನಿನಗಂದ್ಬಿಟ್ಟವ ದೇವರು. ಆನಂದಕ್ಕೆ ಪಾರ ಇಲ್ಲ ತಿವು. ಅದ ಆನಂದದೊಳಗೆ ಹೆಂಡತಿ ಕಡೆ ತಿರುಗಿ ನೋಡಿದ, ಹೆಂಡತಿ ಹೇಳ್ತಾನ, ನೋಡೋ ದೇವರು ನನಗೆ ಅರಮನೆಯನ್ನು ಕೊಟ್ಬಿಟ್ಟಾನ. ಅವನು ಹೆಂಡತಿ ಅರಮನೆ ಕಡೆ ನೋಡ್ಲು, ಇವನ ಕಡೆ ನೋಡ್ಲು, ಅಲ್ಲ ದೇವ್ರ ಅರಮನೆ ಕೊಟ್ಟ ಮತ್ತು ನಿನ್ನ ರಾಜನ ಮಾಡಿಲ್ಲ ಅಂದ್ಬಿಟ್ಲಾಕಿ. ನೀ ಎಲ್ಲಿ ರಾಜ ಆಗಿದಿ, ನೀ ಬೆಸ್ತ್ರವ ಆಗಿ ಉಳಿದ್ದಿ, ಅರಮನೆಗೆ ಹೆಂಗಿರವ ನೀನು ಅಂದ್ಲಾಕಿ. ಅದಕ್ಕೆ ಅವ ಅಲ್ಲ, ಇವನ ನನಗೆ ತಿಳಿಯಾಗ ಬರಲಿಲ್ಲ, ದೇವ್ರು ಕೊಟ್ಟ ತೋಣಿ ಇನ್ನರು ಯಾಕೋ ಅಲ್ಲಿ ದೇವ್ರನ್ನ ಕೇಳ್ತಾನಂದ. ಹೋದ, ಏ ದೇವ್ರ ಅಂದ, ಅಲ್ಲ ಅರಮನೆ ಕೊಟ್ಟದಿ, ರಾಜನ ಯಾಕೆ ಮಾಡಲಿಲ್ಲ ನನ್ನಂದ. ನನಗೂ ತಿಳಿಯಾಗ ಬರಲಿಲ್ಲ ಅಂದ, ಈಗರಿನ ನಾನು ರಾಜನ ಮಾಡಂದ. ತಥಾಸ್ತು ಅಂದ್ಬಿಟ್ಟ, ರಾಜ ಆಗಿ ಬಂಗಾರದ ಡ್ರೆಸ್ ಹಾಕ್ಕೊಂಡು ಟಿ ವಿ ಒಳಗೆ ಹೆಂಡತಿ ಮುಂದೆ ನಿಂತ, ನೋಡ ನಾ ರಾಜ ಆಗಿ ಬಂದನೆ ಅಂದ. ಹೆಂಡತಿ ನೋಡ್ಲು, ಇವ ರಾಜ ಅದು ಅರಮನೆ ಮತ್ತು ಶುರುವಾತ್ ನೋಡ್ರಿ. ಅಲ್ಲ ನೀ ರಾಜ ಅದಿ, ಅರಮನೆ ಬಂತು, ಆದ್ರೆ ಮಂತ್ರಿ ಎಲ್ಲಿದಾನು, ಸೇನಾಪತಿ ಎಲ್ಲಿದಾನು, ದಂಡ ಎಲ್ಲಿ ನಿಂದ ಅಂದಳಾಕಿ. ಏ ನಿಲ್ಲ ಹಂಗಾದ್ರೆ ದೇವ್ರನ್ನ ಕೇಳ್ತಾನಂದ. ಏ ದೇವ್ರ, ನನಗೆ ಮಂತ್ರಿ ಬೇಕು ನೋಡ್ರಿ, ದಂಡ ಬೇಕು, ದಳಾಯಿ ಬೇಕು, ಎಲ್ಲ ಬೇಕು ನನಗಂದ. ತಥಾಸ್ತು ಅಂದ ದೇವರು, ಅದು ಬಂತು. ಅವಾಗ ಹೆಂತ ಹೇಳ್ದ, ಎಲ್ಲ ಬಂತು ನೋಡನ್ನು ಮುಂದಾಕಿ ಭಾಳ ಹುಷಾರ, ಇದೆಲ್ಲ ಆತ ಖರೆ, ಮಗ್ಗಲ್ದ ರಾಜ ಭಾಳ ದುಷ್ಟದನು, ನಾಳೆ ನಿನ್ನ ಮ್ಯಾಲೆ ದಂಡೈತಿ ಬಂದ್ರೆ ನೀ ಅವನು ಕೂಡ ಯುದ್ಧ ಮಾಡುವಂಥ ತಾಕತ್ ನಿನ್ನಲ್ಲಿ ಎಲ್ಲೈತಿ, ಈಗ ದೇವ್ರಿಗೆ ಹೇಳಿಬಿಡು ಎಲ್ಲ ರಾಜರ ಮ್ಯಾಲೆ ಚಕ್ರವರ್ತಿ ರಾಜನ ಮಾಡಂತ ಹೇಳು ಅಂತಂದಳಕಿ. ದೇವ್ರ ತಿಳೋಡದ, ಏ ದೇವ್ರ ನಾನು ಚಕ್ರವರ್ತಿ ರಾಜನ ಮಾಡಂದ. ಚಕ್ರವರ್ತಿ ರಾಜ ಆದ, ಅವನು ಏನಂತಂದಳು, ಈಗ ಸಿಕ್ಕತ್ ಬಿಡೋದು ಮಾಡಂದಳಕಿ, ಭೂಮಂಡಲಕ್ಕೆ ಒಡೆಯನನ್ನಾಗಿ ಮಾಡಂತ ಹೇಳಿ ದೇವರಿಗೆ ಅಂದವ ಅಂದಳಕಿ. ಆಸೆಗೆ ಕೊನೆನ ಇಲ್ಲಂತ, ಡಿಸೈರ್ ಹ್ಯಾಸ್ ನೋ ಎಂಡ್. ಹೆಂಗೆ ಭಸ್ಮಾಸುರ್ಗೆ ಶಿವ ಇದ್ದವ ವರ ಕೊಡ್ತಾನ, ಯಾರ ತಲೆ ಮೇಲೆ ಹಸ್ತ ಇಟ್ರ ಅವ್ರು ಭಸ್ಮ ಹೋಗೋಂಗೆ ವರ ಕೊಟ್ಟ. ಅದು ಯಾವಾಗ ತಿಳಿತು, ತಿರುಗಿ ನೋಡ್ತಾನ ಪಾರ್ವತಿ ಕುಂತಾಳ ಶಿವನ ಮಗ್ಗನಾಗ, ಈ ಶಿವನ ಬಸ್ ಮಾಡಿ ಪಾರ್ವತಿ ನಾನ ಪಡ್ಕೋಬೇಕ ತಂದುಬಿಟ್ಟ.
ಶಿವ ಓಡಾಕಿದ್ದ, ಎದುರಿಗೆ ವಿಷ್ಣು ಬಂದ. ಏನಂದ, ನಾನು ವರವು ಕೊಟ್ಟಿನಿ ಭಸ್ಮಾಸುರಿಗೆ, ಅವ ನನಗೆ ತಿರುಗಿ ಬಿದ್ದಾನ ಅಂತ. ನನಗೆ ತಿರುಗಿ ಬಿದ್ದಾನ, ನನ್ನ ತಲೆ ಮೇಲೆ ಕೈ ಇಡಕ್ಕೆ ಬರಾಕತ್ತಾನ, ಏನು ಮಾಡಲಿ ಅಂದವು. ಹಂಗಾದ್ರೆ ನಿಲ್ಲಂದವು, ಮೋಹಿನಿ ರೂಪ ತಾಳಿದ. ಬಂಗಾರದ ಬಂಗಾರ ವಜ್ರ ವೈಡೂರ್ಯ ಎಲ್ಲ ದಾಗಿನಗಳು ಹಾಕ್ಕೊಂಡು ಶೃಂಗಾರ ಆಗಿ ಪಾರ್ವತಿ ಮಗಲಾಗಿ ಹೋಗಿ ನಿಂತ. ಭಸ್ಮಾಸು ನೋಡ್ತಾನೆ, ಪಾರ್ವತಿನೊಮ್ಮೆ ನೋಡ್ತಾನೆ, ಆ ಕಡೆಯವ್ನು ನೋಡ್ತಾನೆ. ಈ ಬೂದು ಬಡಕನ ಹ್ಯಾಂತಿ, ಶಿವನ ಹ್ಯಾಂತಿ, ಪಾರ್ವತಿ ಮೇಲೆ ದಾಗಿನಿಲ್ಲ, ಅರಿವಿ ಚೆನ್ನಾಗಿಲ್ಲ. ಅಕ್ಕಿನ ನೋಡ್ತೀವಿ, ಭರ್ಜರಿ ಪಿತಾಂಬರ, ಬಂಗಾರದ ಒಡವೆಗಳು ಜಗಮಗ ಜಗಮಗ ಹೊಳ್ಯಾಕೈತು. ಆ ಪಾರ್ವತಿನ ಬಿಟ್ಟ ಆ ಮೋಹಿನಿಗೆ ಬೆನ್ನ ಇದ್ದೀವಿ ಭಸ್ಮಾಸು. ಮೋಹಿನಿ ಹೇಳಿದರು, ನಾ ಹೇಳಿದಂಗೆ ಕೇಳಿದ್ರೆ ನಿನ್ನ ವಶ ಹಾಕನಂತ. ಏನು ಹೇಳ್ತೀಯಳು ನೀ, ಬೇಕಾದ ಹೇಳಿ ನಾ ಮಾಡೋಕ್ಕೆ ತಯಾರದೀನಿ ಅಂತ. ಆಕೆ ನಾಚ ಮಾಡ್ಲಿಕ್ಕೆ ಇದ್ದಳು, ಎರಡೂ ಕೈಗಳನ್ನು ಟೊಂಕದ ಮೇಲೆ ಇಟ್ಕೊಂಡ್ಳು, ಇವನು ಟೊಂಕದ ಮೇಲೆ ಇಟ್ಕೊಂಡ, ಎದಿಗೆ ಹಚ್ಕೊಂಡ್ಳು, ಎದಿಗೆ ಮೇಲೆ ಇಟ್ಕೊಂಡ, ಭುಜಗೆ ಮೇಲೆ ಇಟ್ಕೊಂಡ್ರು. ಹಾಗೆ ಇಟ್ಕೋತ ಇಟ್ಕೋತ ತಲೆ ಮೇಲೆ ಇಟ್ಕೊಂಡ್ಬಿಟ್ಲು ತನ್ನ ಕೈಗಳನ್ನು, ಇವನು ತನ್ನ ತಲೆ ಮೇಲೆ ಕೈ ಇಟ್ಕೊಂಡ, ಭಸ್ಮಾಗಿ ಹೋಗಿಬಿಟ್ಟ. ಈ ಬೆಸ್ತ್ ಇದ್ದವ ಚಕ್ರವರ್ತಿ ರಾಜ ಆಗಿ ಉಳಿಲಿಲ್ಲ. ಏ, ಭೂಮಂಡಲಕ್ಕೆ ರಾಜನ ಮಾಡು ಅಂತೇಳಿ ದೇವ್ರನ್ನ ಕೇಳ್ಕೊಂಡ. ದೇವ್ರಿಗೂ ಸಿಟ್ಟು ಬತ್ತು. ನಿನ್ನ ಗುಡಿಸಲಿದ್ದಟ್ಟ ಪಾಡ, ಆ ಗುಡಿಸಲಾಗಿ ಹೋಗ್ಲಿ, ಹೋಗ ಅಂದ್ಬಿಟ್ಟ. ಎಲ್ಲಿಗೆ ಬಂತು ಸಂಗಯ್ಯ ಅಂದ್ರೆ ಅಲ್ಲೇ ಐತಿ ಅಂತ. ನಮ್ಮ ಮನಸ್ಸಿಷ್ಟು ಆಶಾ ಮಾಡಿ ಘಾಶ ಆಗಿ ಕೊನೆಗೆ ಏನು ಪಡಿತದಪ್ಪ, ಏನು ಗಳಿಸ್ತಾನ ಅಂತಂದ್ರೆ ಏನಿಲ್ಲ, ಇಲ್ಲ, ಶೂನ್ಯ. ಇದು ಆಶೆಗೆ ಕೊನೆ ಇಲ್ಲ ಅಂತಾರೆ. ಹಂಗೆ ಇಂಥ ಆಶಾ ಇಟ್ಟುಕೊಂಡು ಇವತ್ತು ನಾವು ಜೀವನ ನಡೆಸಾಕಿತ್ತೀವಿ ಅಂದಮೇಲೆ ನಾವು ಹೆಂಗೆ ಸುಖಿಗಳಾಗ್ತೀವಿ? ಆಗೋದು ಸಿಕ್ಕಿಲ್ಲ. ಅದಕ್ಕೆ ಇಂಥ ಆಶಾ ಕಡ್ಕೋಬೇಕಾಗಿತ್ತಂದ್ರೆ, ಮನಸ್ಸು ನಿಗ್ರಹ ಆಗಬೇಕಾಗಿತ್ತಂದ್ರೆ, ಅದಕ್ಕೆ ಗುರುಗಳು ಏನು ಮಾಡ್ಯಾರಪ್ಪ ಅಂದರೆ ಮನಸ್ಸಿಗೆ ನಾಮ ಕೊಟ್ಬಿಟ್ಟಾರ, ನಾಮಸ್ಮರಣೆ ಮಾಡಂತ ಹೇಳ್ಯಾರ. ಹಂಗೆ ಇಂಥ ನಾಮಸ್ಮರಣೆ ಮಾಡಿದರೆ ಸಮಾಜ ಆತ್ಮಜ್ಞಾನ ಆಕತಿ, ಆತ್ಮ ಸಾಕ್ಷಾತ್ಕಾರ ಆಕತಿ. ಮತ್ತು ಇದ್ರ ಸಲುವಾಗಿ ದೇವಾಲಯ, ಇದ್ರ ಸಲುವಾಗಿ ಗುಡಿ ಗುಂಡಾರಗಳು, ಇದ್ರ ಸಲುವಾಗಿ ಮಸೀದಿ ಚರ್ಚ ಎಲ್ಲ ಇರೋದೆಲ್ಲ ಇದ್ರ ಸಲುವಾಗಿ. ಆದರೆ ನಾವು ಬಳಸೋದನ್ನೇ ಬೇರೆ. ನಾವು ಹೆಂಗೆ ಬಳಸಾಕತ್ತೀವಿ? ನಮಗೆ ಬೇಕಾಗಿರೋದು ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ. ಅಂದರೆ ಸ್ವಸ್ವರೂಪ ಜ್ಞಾನ ನಮಗೆ ಬೇಕಾಗೈತಿ. ಸ್ವರೂಪ ಜ್ಞಾನದ ಕಡೆ ನಮ್ಮ ಲಕ್ಷ್ಯ ಇಲ್ಲ. ನಮ್ಮ ಜ್ಞಾನ ಬಹಿರಂಗಗೊಂಡು ಹೊರಗಿಂದಕ್ಕೆ ಜಜ್ಮೆಂಟ್ಗೆ ತಯಾರಾಗೈತಿ. ಮತ್ತೊಬ್ರದ್ದು ನೋಡಾಕತ್ತತಿ, ಮತ್ತೊಂದು ಕೇಳಿಸ್ತತಿ, ಮತ್ತೊಂದು ಮಾಡಾಕತ್ತತಿ, ಹಿಂಗೆ ಮಾಡಾಕತ್ತಿ. ಈ ಜಗತ್ತಿನೊಳಗೆ ಇವತ್ತು ಧರ್ಮಗಳಂದ್ರೆ ರಿಲಿಜನ್ ಈಸ್ ಫಾರ್ ರಿಯಲೈಜೇಷನ್ ಅಂತ. ಧರ್ಮಗಳು ಇರೋದು ಸಾಕ್ಷಾತ್ಕಾರ ಸಲುವಾಗಿ. ಸ್ವರೂಪ ಜ್ಞಾನ ಮಾಡ್ಕೊಳ್ಳೋ ಸಲುವಾಗಿ ಧರ್ಮಗಳದಾವ. ಮತ್ತು ಧರ್ಮ ಇರೋದು ಎದಕ್ಕತ್ತ, ಎದಕ್ಕೆ ಬಳಸ್ತೀವಪ್ಪ ನಾವು ಇವತ್ತು? ಧರ್ಮಗಳು ಕೋಮುವಾದವನ್ನು ಬಿತ್ತಾಕತ್ತವ. ಜಾತಿಯ ಮತದ ಪಂಥದ ಬಂಧನಗಳನ್ನು ಹಾಕ್ಲಿಕ್ಕತ್ತವ. ಅದರ ಏನಾಯ್ತಪ್ಪ ಅಂತ ಕೇಳಿದ್ರೆ, ನಾವು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ. ಯಾರು ಶ್ರೇಷ್ಠ, ಯಾರು ಕನಿಷ್ಠ, ಯಾರು ಅಳಿಲಿಕ್ಕೆ ಹೊಂಟಾರ? ಎಲ್ಲರೂ ಸುಖ ಪಡಿಬೇಕಂತಾರೆ. ಸುಖ ಪಡಿಬೇಕಾಗಿತ್ತಂದ್ರೆ ನೀ ಕೋಮುವಾದ್ದೊಳಗೆ, ಧರ್ಮ ಭೇದದೊಳಗೆ, ಜಾತಿ ಭೇದದೊಳಗೆ ತೊಡಗಿದ್ರೆ ನೀ ಯಾವಾಗ ಸುಖ ಪಡ್ಯಾವ? ಇರುವಂಥ ಆಯುಷ್ಯವನ್ನು ಹೆಂಗೆ ಕಳ್ಯಾವ? ಅದಕ್ಕೆ ಇವತ್ತು ಅನಂತ, ಇವತ್ತು ಅನೇಕ ಧರ್ಮಗಳು ಈ ಜಗತ್ತಿನೊಳಗೆ ಹುಟ್ಕೊಂಡವ. ದಾರ್ಶನಿಕರು ಸುಖಪಟ್ಟು ಅವರು ತೃಪ್ತಿಯನ್ನು ಪಡೆದಾರ, ಶಾಂತಿಯನ್ನು ಪಡೆದಾರ. ಅವ್ರ ಹೆಸರು ಹೇಳಿಕೊಂಡು ಇವತ್ತು ನಾವು ಈ ಕೋಮುವಾದ್ದೊಳಗೆ ಬಡದಾಟ ಹೊಡೆದಾಟ ಕೊಲೆ ಸುಲಿಗೆ ಭೇದ ಭಾವದೊಳಗೆ ತೊಡಗಿದ್ರೆ ನಮ್ಮಂಥ ಮೂರ್ಖರು ಯಾರು? ನಮಗೇನು ತಿಳಿದಿಲ್ಲೇನ? ಏನು ತಿಳಿದತಿ? ತಿಳಿದಿದ್ರೆ ಯಾಕೆ ಮಾಡ್ತಿದ್ದಿ? ಯಾವ ನಿನ್ನ ಆತ್ಮ ಇಡೀ ಬ್ರಹ್ಮಾಂಡಕ್ಕನ ಒಡೆ ಆಗುವಂಥ ತಾಕತ್ತು ನಿನ್ನ ಆತ್ಮನೊಳಗೈತಿ. ಅದನ್ನೆಲ್ಲ ಬಿಟ್ಟುಕೊಟ್ಟು ಒಂದು ಕೋಮಿಗೆ, ಒಂದು ಜಾತಿಯ ಜನಾಂಗಕ್ಕೆ ಅಟ್ಟಕ್ಕೆ ಸೀಮಿತ ಆಗಿ ಇವತ್ತು
ಈ ಜಗತ್ತಿನೊಳಗೆ ಅಶಾಂತಿಯನ್ನು ಹಬ್ಬಿಸಾಕತ್ತದು ಎಂಥ ವಿಪರ್ಯಾಸ, ಇದು ತಪ್ಪು. ಅದಕ್ಕನೇ ಇಂಚಗೇರಿ ಸಂಪ್ರದಾಯದಾಗ ಏನು ಮಾಡ್ಯಾರಪ್ಪ ಅಂದ್ರೆ, ಇಲ್ಲೇ ಹೊರಗಿಂದ ಕಣ್ಣಿಗೆ ಕಾಣುವಂಥ ಈ ಜಗತ್ತಿನ ಏನು ಸಗುಣ ರೂಪದ ಅದಕ್ಕೇನು ಮಹತ್ವ ಕೊಟ್ಟಿಲ್ಲ, ಲಾಂಛನಗಳಿಗೆ ಮಹತ್ವ ಕೊಟ್ಟಿಲ್ಲ, ಹೆಸರಿಗೆ ಮಹತ್ವ ಕೊಟ್ಟಿಲ್ಲ. ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಇವು ನಾಶವಂತದವ, ಈ ನಾಶವಂತದ ಬೆನ್ನು ನಾವು ಹತ್ತಬಾರದು ಅಂತ ತಿಳ್ಕೊಂಡು ಶಾಶ್ವತವಾದಂಥ ಸುಖ, ಶಾಶ್ವತವಾದಂಥ ತತ್ವ, ಶಾಶ್ವತವಾದಂಥದ್ದು ಯಾವುದಪ್ಪ ಅಂದ್ರೆ ಅದು ಆತ್ಮ, ಅದು ಲಭ್ಯದ. ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋಕೆ ಇದು ಯಾವುದರ ಅವಶ್ಯಕತೆ ಇಲ್ಲ ಅಂಥೇಳಿ ಅದನ್ನು ಬದಿಗೊತ್ತಿ ಬಿಟ್ಟಾರೆ. ಅದನ್ನು ಬದಿಗೊತ್ತಾರ ಅಂದ್ರೆ ಹೆಂಗೆ ಮಾಡ್ಯಾರ, ಏನು ಮಾಡ್ಯಾರ ಅಂತಾರೆ ಅವರು ಅಂತ ಕೇಳಿದರೆ, ಕಾಲ್ ಹಿಮ್ ಬೈ ಎನಿ ನೇಮ್ ಬಟ್ ಈಸ್ ಒನ್. ನೀನು ದೇವರನ್ನು ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಒಬ್ಬನೇ ದೇವರು, ಒಬ್ಬನೇ ದೇವರು ಎಲ್ಲದರೊಳಗೂ ತುಂಬ್ಯಾನ, ಎಲ್ಲದರೊಳಗೆ ತುಂಬ್ಯಾನ. ಅವನಿಗೆ ಅನಂತ ನಾಮಗಳು, ಏಕಲ್ಲ ಹಜಾರ ನಾಮ, ದೇವನೊಬ್ಬ ನಾಮ ಹಲವು ಅಂತಾರವ್ರು. ಅದಕ್ಕೆ ದೇವರನ್ನು ನೀ ಬೇಕಾದ ಹೆಸರಿನಿಂದ ಕರಿ, ಅವೋ ಅಂತಾನೆ. ಹಂಗೆ ಅವ ಅಂತಾನೆ, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದಂಥ ಮಳೆ ನೀರಿನ ಹನಿಗಳೆಲ್ಲವೂ ಒಂದೇ ಒಂದು ಸಮುದ್ರವನ್ನು ಹೆಂಗೆ ಸೇರ್ತಾವೋ ಹಂಗೆ ನೀ ಯಾವುದೇ ದೇವರಿಗೆ ನಮಸ್ಕಾರ ಮಾಡಿದರೂ ಸಹಿತ ಒಬ್ಬನೇ ಪರಮಾತ್ಮನಿಗೆ ಸಲ್ತದ. ಹಂಗೇನಪ್ಪ ಅಂದ್ರೆ ಸಾಧನೆಗೆ ತೊಡಗುವವರು, ನೀವು ಸಾಧನ ಮಾಡಿ ಜ್ಞಾನ ಸಂಪಾದನೆ ಮಾಡಬೇಕನ್ನೋರು, ನಿಮಗೆ ಯಾಕೆ ಈ ಕೋಮುವಾದ ಬೇಕಾಗೈತಿ, ಯಾಕೆ ಜಾತಿ ಮತ ಪಂಥಗಳು ಬೇಕಾಗ್ಯಾವ, ಯಾಕೆ ಇವು ಧರ್ಮಗಳ ಹೆಸರುಗಳು ಬೇಕಾಗ್ಯಾವ. ಆ ಧರ್ಮಗಳ ಹೆಸರಿನೊಳಗೆ ಆ ಕೂಪ ಮಂಡಕ್ಕೆ ವೃತ್ತಿಯನ್ನಿಟ್ಟುಕೊಂಡು ಬಂಧನವನ್ನು ಹಾಕ್ಕೊಂಡು ಬೇಲಿ ಹಚ್ಚಿಕೊಂಡು ಇವತ್ತು ಕಾಲು ಕೆದರಿ ಜಗಳ ತೆಗೆದು ಹೊಡೆದಾಟ ಬಡದಾಟ ಮಾಡಿ ಎಲ್ಲಿ ಹೋಗಿ ಮುಟ್ಟೋದಪ್ಪ ಈ ವಿಶ್ವ. ಈ ವಿಶ್ವವನ್ನೇ ಬಲಿ ಕೊಡುವಂಥ ರೀತಿಯೊಳಗೆ ಇವತ್ತು ಈ ಜಗತ್ತಿನೊಳಗೆ ಕೋಮುವಾದ ಬೆಳಿತೈತಪ್ಪ ಅಂದ್ರೆ ಎಂಥ ಮೂರ್ಖರ ಲಕ್ಷಣ. ನಾವು ಜ್ಞಾನಿಗಳೋ ಅಜ್ಞಾನಿಗಳೋ, ನಮಗೇನು ತಿಳುವಳಿಕೆ ಐತೋ ಇಲ್ಲೋ, ಬುದ್ಧಿ ಐತಿಲ್ಲೋ, ಇವತ್ತು ಪರಾಮರ್ಶೆ ಮಾಡಿಕೊಂಡು ಅದು ಅನುಭವಕ್ಕೆ ತರಬೇಕಾಗೈತಿ. ಅದಕ್ಕಾಗಿ ಇಂಚಗೇರಿ ಸಂಪ್ರದಾಯದಾಗ ಅವರವ್ರಿಗೆ ತಕ್ಕಂಗೆ, ಅವ್ರ ಧರ್ಮಕ್ಕೆ ತಕ್ಕಂಗೆ ಅವರವ್ರ ನಾಮವನ್ನು ಕೊಟ್ಟು ಅವರನ್ನು ಅಭ್ಯಾಸಕ್ಕೆ ಹಚ್ಚಿ ಅವರ ಚಿತ್ತಶುದ್ಧಿ ಮಾಡಿ ನಾವೆಲ್ಲರೂ ಒಂದಪ್ಪ ಅಂಥೇಳಿ ಸಾರಿ ಬಿಟ್ಟಾರೆ. ಇದು ಸರ್ವ ಧರ್ಮಗಳ ಸಮನ್ವಯ. ಈ ಸ್ವರಾಜ್ಯವನ್ನು ಗಳಿಸ್ಬೇಕಾಗಿತ್ತಂದ್ರೆ ನಾವು ಭಾರತದ ಪುತ್ರರು, ಭಾರತ ಮಾತೆಯ ಪುತ್ರರು, ಭಾರತ ಮಾತೆಯ ಜನಾಂಗ ಒಂದಾಗಿರಬೇಕನ್ನುವಂಥ ಬಯಕೆ ಗಾಂಧೀಜಿಗೆ ಹುಟ್ಟಿತ್ತು ಅಂತ ತಿಳ್ಕೊಂಡ ನಾವು ಈ ದೇಶದೊಳಗೆ ಅಂಥ ಜಾತ್ಯಾತೀತತೆಯ ಒಂದು ಮರ್ಮವನ್ನು ತಿಳಿಸಿಕೊಟ್ಟು ಅದನ್ನು ಆಚರಣೆಗೆ ತರಿಸಲುವಾಗೆ ಪ್ರಯತ್ನ ಪಟ್ಟ. ಅದನ್ನು ಇವತ್ತು ಇಂಚಗೇರಿ ಸಂಪ್ರದಾಯದೊಳಗೆ ಅವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಹೋರಾಡಿದಂಥ ಮಾಧವಾನಂದ ಪ್ರಭುಜಿಯವರು, ಅವರು ಎಲ್ಲ ರೀತಿಯೊಳಗೆ ಎಲ್ಲ ಜಾತಿ ಜನಾಂಗದೊಳಗೆ ಅಂತರ್ಜಾತಿಯ ಅಂತರ್ಧರ್ಮೀಯ ವಿವಾಹಗಳನ್ನು 30,000 ಮಾಡಿ ಸಮಾಜ ಒಂದು, ಜಾತಿ ಬಂಧನ ಇದು ಏನಪ್ಪ ಅಂದರೆ ಕಾಲ್ಪನಿಕ ವ್ಯವಸ್ಥೆ, ಕಾಲ್ಪನಿಕ ವ್ಯವಸ್ಥೆದೊಳಗೆ ತೊಡಗಿ ವಾಸ್ತವಿಕತೆಯನ್ನು ಮರೆತು ಈ ದೇಶವನ್ನು ನಾವು ಬಲಿ ಕೊಡಬಾರದು ಅಂತ ತಿಳ್ಕೊಂಡು ಇವತ್ತು ಸರ್ವ ಧರ್ಮಗಳ ಸಮಭಾವತ್ವವನ್ನು ಇಂಚಗೇರಿ ಸಂಪ್ರದಾಯದೊಳಗೆ ಮೆರೆದಿದ್ದಾರೆ. ಮೊದಲನೇ ಗುರುಗಳು ನೀಲಗಾರರ ಪೈಕಿ, ಎರಡನೇ ಗುರುಗಳು ಬ್ರಾಹ್ಮಣರ ಪೈಕಿ, ಮೂರನೇ ಗುರುಗಳು ಗಾಣಿಗೆಯರ ಪೈಕಿ, ನಾಲ್ಕನೇ ಗುರುಗಳು ಬಣಜಿಗಾರ ಪೈಕಿ, ಹಿಂಗೆ ಎಷ್ಟು ಮಂದಿ ಗುರುಗಳಾಗ್ಯಾರ, ಬೇರೆ ಬೇರೆ ಜಾತಿಯ ಗುರುಗಳಾಗ್ಯಾರ, ಧರ್ಮದ ಗುರುಗಳಾಗ್ಯಾರ. ಅಲ್ಲಿ ಏನು ಭೇದ ಭಾವ ಇಲ್ಲ, ಇಲ್ಲ ಸಾಕ್ಷಾತ್ಕಾರಕ್ಕೆ ಇದು ಅಂಟುಕೊಳ್ಳೋದಿಲ್ಲ, ಸ್ಪರ್ಶ ಆಗೋದೇ ಇಲ್ಲ ಅಂದ ಮೇಲತ್ತ ಇಂಥ ರೀತಿಯೊಳಗೆ ಇವತ್ತು ಎಲ್ಲ ಮಠಮಾಣ್ಯದವರು ಒಂದಿಷ್ಟು ಜಾತಿಯ ಶೃಂಖಲೆಯಿಂದ, ಜಾತಿಯ ಬೇಡಿಗಳಿಂದ ಹೊರಗೆ ಬರಬೇಕಾಗಿದೆ. ಮಠಗಳೊಳಗೆ ಜಾತಿ, ಧರ್ಮಗಳೊಳಗೆ ಜಾತಿ, ಹಾಂ, ಆ ಧರ್ಮದೊಳಗೆ 4-8 ಮತ್ತು ಉಪಧರ್ಮಗಳದಾವೆ, ಅವಕ್ಕೆ ಬೇರೆ ಬೇರೆ ಹೆಸರು ಅದಾವೆ. ಅವತ್ರೊಳಗೆ ಒಬ್ಬರನ್ನ ಕಂಡ್ರೆ ಒಬ್ಬರಾಗುವುದಿಲ್ಲ,
ಇಷ್ಟ ಅಲ್ಲ ಇವತ್ತು ಒಂದು ಮಣಿತನದೊಳಗೆ ತಂದೆ ಮಗನೊಳಗೆ ಸಹಿತ ಇವತ್ತು ಸೇರಿಕೆಲ್ಲದಂಥ ಪರಿಸ್ಥಿತಿಯನ್ನು ನಾವು ತಂದುಕೊಂಡಿವಿ. ಯಾವುದರ ಆಧಾರ ಮೇಲಪ್ಪ ಅಂತ ಕೇಳಿದ್ರೆ ನಾವು ಜಾತಿ ಮಾಡಾಕತ್ತೀವಿ ಧರ್ಮ ಮಾಡಾಕತ್ತೀವಿ ಅಂದಮೇಲೆ ಮನೆಯಾಗ ಹೆಂಗೆ ಉಳಿತೈತಿ? ಮನೆಯಾಗ ಶುರು ಆಗಿಬಿಡ್ತೈತಿ. ಮಗಂದ ಒಂದು ಧರ್ಮ, ತಂದಿದ ಒಂದು ಧರ್ಮ, ತಾಯಿದ ಒಂದು ಧರ್ಮ, ತಾಯಿ ಧರ್ಮ, ತಂದೆ ಧರ್ಮ, ಮಗನ ಧರ್ಮ ಒಂದು ಅಂತ ಅರಿವಿಗೆ ಬರುವುದಿಲ್ಲ. ಅರಿವಿಗೆ ಬರುವುದಿಲ್ಲ. ನೀ ವೃದ್ಧಾಪ್ಯದಿ, ನಿನಗೇನು ನಿಗಂಗಿಲ್ಲ, ನೀ ಏನು ಮಾಡಂಗಿಲ್ಲ, ನೀ ಬದುಕಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಈ ಭೇದ ಭಾವದಿಂದ ಮುಂದುವರೆದಾನ ಮನುಷ್ಯ. ಇಂಥ ಸಂಸ್ಕಾರಗಳು ಹೆಚ್ಚಾಗಿ ಬಿಟ್ಟವ ನಮ್ಮಲ್ಲಿ. ಭಾಳ ಮುಂದುವರೆದ ಜನಾಂಗ ಅಂತೀವಿ, ಭಾಳ ಕಲ್ತವ್ರಂತೀವಿ, ನೌಕರಿ ಮಾಡ್ತಾರಂತೀವಿ, ರೊಕ್ಕ ಗಳಿಸ್ಯಾರಂತೀವಿ. ಆದರೆ ಅವ್ರ ತಂದೆ ತಾಯಿಗಳು ಇವತ್ತು ವೃದ್ಧಾಶ್ರಮಗಳ ಪಾಲಾಗ್ಯಾರ. ಭಾಳ ವಿಚಿತ್ರ ಘಟನೆಗಳಿವೆಲ್ಲ. ಇವೆಲ್ಲ ಯಾಕಪ್ಪ ಅಂತ ಕೇಳಿದರೆ ಒಂದು ಜಾತಿಯಾಗೇನು ಅಂಟ್ಕೊಂಡು ಬಂದೀವಿ, ಒಂದು ಧರ್ಮದಾಗೇನು ಅಂಟ್ಕೊಂಡು ಬಂದೀವಿ, ಅದರ ಸಂಸ್ಕಾರ ಮಕ್ಕಳಿಗೂ ಬಂದದ, ವಂಶದೊಳಗೂ ಬಂದುಬಿಟ್ಟದ. ಆ ವಂಶದೊಳಗೆ ಬಂದದ್ದು ಅತಿ ಸೊಸಿ ಗಾವಿಲ್ಲ, ಅತಿ ಸೊಸಿ ಒಂದಿಲ್ಲ, ಅದು ಭೇದ ಭಾವ, ಒಂದನ್ನು ಒಂದು ನೋಡಂಗಿಲ್ಲ. ಯಾಕಪ್ಪ ಇದೆಲ್ಲ ಅಂತ ಕೇಳಿದರೆ ಇದಕ್ಕೆ ಮೂಲ ಕಾರಣ ಅಂತಂದರೆ ಜಾತಿಯ ವ್ಯವಸ್ಥೆ. ಮೂಲ ಕಾರಣ ಅಂದರೆ ಇವತ್ತು ನಾನು ಧರ್ಮ ಹೆಚ್ಚು, ನಾನು ಧರ್ಮ ಹೆಚ್ಚು ಅನ್ನುವಂಥ ವ್ಯವಸ್ಥೆ. ಅದಕ್ಕೆ ಇವತ್ತು ಧರ್ಮದ ಹೆಸರು ಹೇಳ್ಕೊಳಕ್ಕೆ ಹೋಗಬಾರ್ದು, ಔಟ್ ಆಫ್ ಡೇಟೆಡ್. ಅದು ನಾ ಹಿಂದೂ, ನಾ ಮುಸ್ಲಿಂ, ನಾ ಕ್ರಿಶ್ಚಿಯನ್ ಹೇಳಿದರೆ ಪಾಪ ಮಾಡಿದಂಗೆ ಆಕೈತಿ ಅಂತ ಅರ್ಥ. ಅದನ್ನು ಬಿಟ್ಟರೆ ಮತ್ತೇನಾಕೈತಿ? ಇದು ಎಲ್ಲಿ ಹಿಂದೂ, ಎಲ್ಲಿ ಮುಸ್ಲಿಮ, ಎಲ್ಲಿ ಕ್ರಿಶ್ಚಿಯನ್ನ, ಎಲ್ಲಿ ಯಾವುದು? ಜಗತ್ತು ಹುಟ್ಟೋದಕ್ಕಿಂತ ಮೊದಲು ನೀ ಎಲ್ಲಿದ್ದಿ, ಇವತ್ತು ಎಲ್ಲಿರ್ತಿ, ಇನ್ನು ಜಗತ್ತು ಪ್ರಳಯ ಆ ಥರ ಎಲ್ಲಿರ್ತಿ, ಎಲ್ಲಿ ಅಂಟುಕೊಂಡದ ಈ ಬ್ರಹ್ಮಾಂಡ ತುಂಬೆಲ್ಲ? ಈ ಬ್ರಹ್ಮಾಂಡದೊಳಗೆ ಮಣ್ಣೇನೋ ಸಂಶೋಧನೆ ಮಾಡಿದಾಗ ನಮ್ಮ ಭೂಮಿ ಅಂತವ 10 ಭೂಮಿಗಳು ತಯಾರದಾವ ಅಂತ ಈ ಬ್ರಹ್ಮಾಂಡದೊಳಗೆ ಇವತ್ತು ಗಣನೆಗೆ ಬಂದವು. ಒಂದು ಭೂಮಿಯೊಳಗೆ ಇರೋರು 1000 ಜಾತಿ, 1000 ಧರ್ಮಗಳನ್ನು ಮಾಡಿಕೊಂಡು ಹೊಡೆದಾಟ ಬಡದಾಟ ಮಾಡಿದ್ರೆ ಭೂಮಿ ಉಳಿಸ್ಕೊಳಕ್ಕೆ ಸಹಿತ ಆಗುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಮುಂದುವರೆದ ಪರಿಸ್ಥಿತಿ. ಇದನ್ನು ಯಾರಾದರೂ ಹತ್ತಿಕ್ಕಬೇಕು, ಇದನ್ನು ತೆಗೆದು ಹಾಕಬೇಕು ಅಂತ ಕೇಳಿದರೆ ಜಗತ್ತಿನ ಏನು ಹೆಸರು, ನಾಮ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವೆಲ್ಲಿಲ್ಲ? ಆತ್ಮಜ್ಞಾನದೊಳಗಿಲ್ಲ. ಆತ್ಮಜ್ಞಾನದೊಳಗೇನದ? ಒಂದೇ ಒಂದು ಜ್ಞಾನ. ಆ ಒಂದೇ ಒಂದು ಜ್ಞಾನ ಅದು ಸತ್ಯ, ಅದು ವಾಸ್ತವಿಕತೆ. ಅದನ್ನು ಅನುಭವಕ್ಕೆ ತೊಗೊಂಬರೋ ಸಲುವಾಗಿ ನೀವು ಅಭ್ಯಾಸ ಮಾಡೋದದ, ಅದನ್ನು ಅನುಭವಕ್ಕೆ ತರೋ ಸಲುವಾಗಿ ಗುಡಿ ಕಟ್ಟೋದದ, ಅದನ್ನು ಅನುಭವಕ್ಕೆ ತರಲು ಮಠ ಕಟ್ಟೋದದ, ಅದನ್ನು ಅನುಭವ ಸಲುವಾಗಿ ಮಸೀದಿ ಕಟ್ಟೋದದ. ಅದು ಮಸೀದಿ, ಮಠ, ಮಸೀದಿ, ಚರ್ಚದ ಬಳಕೆ ಮಾಡ್ಕೊಳ್ಳೋದ ಗುರುತಿಲ್ಲ ಅಂದ್ರೆ ಆ ಮಸೀದಿಯೊಳಗೆ ಕುಂತು ನಾವೇನು ಓದಿರ್ತೀವಿ, ಮಠದಾಗ ಕೂತು ಏನು ಓದಿರ್ತೀವಿ, ಹಾಂ ಗುಡ್ಯಾಗ ಕುಂತೇನು ಜಪ ಮಾಡ್ತೀವಿ, ಹಾಂ ದೇವರ ನಾನು, ಆತ್ಮನೇ ನಾನು, ಬ್ರಹ್ಮನೇ ನಾನು ಅಂತೀವಿ. ಮುಂದೆ ಹೊರಗೆ ಬಂದ ಜೀವನದೊಳಗೆ ಬಂದಿವಿ ಅಂದ್ರೆ ಪ್ರಾಕ್ಟೀಸ್ದೊಳಗಿಲ್ಲ. ಏ ನಾ ಅಂಥ ಜಾತಿಯವ, ಇಂಥ ಜಾತಿಯವ, ಆ ಧರ್ಮದವ, ಈ ಧರ್ಮದವ ಅಂತ ಹೇಳ್ಕೋತೀವಿ. ಅದನ್ನು ಹೇಳ್ಕೊಂಡ್ರೆ ನಾವು ನಾಚಿಕೆ ಪಡುವಂಥ ಸ್ಥಿತಿ ನಮಗದು ಆಗ್ತತಿ. ವೇದಾಂತ ಶುಡ್ ಬಿ ಬ್ರಾಟ್ ಇನ್ ಎವ್ರಿ ಡೇಸ್ ಲೈಫ್. ಇಫ್ ಇಟ್ ಈಸ್ ರಿಟನ್ ಇನ್ ಬುಕ್ಸ್ ಆ್ಯಂಡ್ ಕ್ಯಾಪ್ಟ್ ಇನ್ ಸೆಲ್ವ್ಸ್ ಈಟನ್ ಬೈ ಓಮ್ಸ್ ಇಟ್ ಕಿಲ್ಸ್ ಯು. ವೇದಾಂತ ಹೇಳೋ ಸಲುವಾಗಲ್ಲ, ಇದು ಶಬ್ದದೊಳಗಿರುವಂಥ ಮಾತಲ್ಲ, ಮಠ ಮಸೀದಿಯೊಳಗಿರುವಂಥ ಮಾತಲ್ಲ, ಇದು ನಿತ್ಯ ನೈಮಿತ್ತಿಕ ಜೀವನದೊಳಗೆ ನಮ್ಮ ರಕ್ತಗತ ಆಗಬೇಕಾಗ್ಯದ, ನಮ್ಮ ಆಚರಣೆಯೊಳಗೆ ಬರಬೇಕಾಗ್ಯದ. ಆಚರಣೆಯೊಳಗೆ ತಂದು ಅಂದರೆ ಸರಿಪ, ಆಚರಣೆಯೊಳಗೆ ತರೋದು ಅಂದರೆ ಸಭೆ ಸಮಾರಂಭದೊಳಗೆ ನಾವು ಭಾರತ ದೇಶ ಜಾತ್ಯಾತೀತ ದೇಶ, ಮತ್ತಾಗ ಜಾತಿ ಕಾಲಮ ಧರ್ಮಾತೀತ ಸರ್ವಧರ್ಮ ಸಮಭಾವ ಅನ್ನೋದು ಮತ್ತು ಅದನ್ನು ಹೆಸರು ಹೇಳಕ್ಕೆ ಹೋಗೋದು. ಅದನ್ನೇನು ಮಾಡೋದು, ಎದಕ್ಕೆ ಉಪಯೋಗ ಬರ್ತೈತಿ, ಉಪಯೋಗ ಎದಕ್ಕೆ ಬರ್ತೈತಿ, ಇದನ್ನು ವಿಚಾರ ಮಾಡ್ಬೇಕು. ಅದಕ್ಕೆ ಇಂಥ ರೀತಿಯೊಳಗೆ ಆಗಬಾರ್ದು ಅಂತ ತಿಳ್ಕೊಂಡು ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ಉಪದೇಶ ಕೊಟ್ಟು ಮಾಡಬೇಕಾದಂಥ ಕರ್ತವ್ಯ ಏನದ, ಮನೋನಿಗ್ರಹ ಏನು ಮಾಡಬೇಕಾಗೈತಿ, ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕಾಗೈತಿ, ಶುದ್ಧಿ ಮಾಡ್ಕೋಬೇಕಾಗೈತಿ. ಆ ಶುದ್ಧಿ ಸಲುವಾಗೆ ಅವರು ಸಾಧನವನ್ನು ಹೇಳಿಕೊಟ್ಟಾರ. ಅಂಥ ಸಾಧನ ನಾವು ಮಾಡಾಕತ್ತೀವಿ ಅಂದ್ರೆ ನಾವು ಗುರಿ ಮುಟ್ಲಿಕ್ಕೆ ಶಕ್ಯದ. ನಾನು ಇವತ್ತು ವ್ಯಕ್ತಿ ಹಿಡ್ಕೊಂಡು ಸಮಾಜ, ಸಮಾಜ ಹಿಡ್ಕೊಂಡು ದೇಶ, ದೇಶ ಹಿಡ್ಕೊಂಡು ಜಗತ್ತು, ಇವು ಮೂರು ಒಂದ ಇದರೊಳಗೆ ಎಲ್ಲಿ ಅದಾವಪ್ಪ ಅಂತ ಕೇಳಿದ್ರೆ ವ್ಯಕ್ತಿಯ ಚಿತ್ತದೊಳಗದವ. ಅಂಥ ಚಿತ್ತ
ಪರಿಶುದ್ಧವಾದಂಥ ತಯಾರಾಗಿಬಿಟ್ಟದ್ದಾದ್ರೆ ಇಡೀ ಜಗತ್ತಿಗೇನೆ ಎಲ್ಲವನ್ನೂ ಇವತ್ತು ಸರಿಯಾದ ರೀತಿಯೊಳಗೆ ನಡೆಸ್ಕೊಂಡು ಹೋಗುವಂಥ ತಾಕತ್ತನ್ನು ಕೊಡ್ತತಿ. ಅದು ಆತ್ಮಜ್ಞಾನ ಅಧ್ಯಾತ್ಮ.